ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಥಾಮಸ್, ನಿಮ್ಮನ್ನ ಪ್ರಶ್ನೆ ಕೇಳೋಕ್ಕೂ ಮುಂಚೆ WHO ಗೈಡ್ಲೈನ್ಸ್ ಏನಿದೆ, ಸರ್ಕಾರದ ಗೈಡ್ಲೈನ್ಸ್ ಏನಿದೆಯಲ್ಲ, ಅವ್ರಿಗೊಂದ್ಸತಿ ಫಾರ್ವರ್ಡ್ ಮಾಡ್ಬಿಡಿ. ಅವ್ರ ರೂಲ್ಸ್ ಎಲ್ಲಿದೆ ಅಂತ ಕೇಳ್ತಾ ಇದಾರಲ್ಲ, ಅದಕ್ಕೋಸ್ಕರ. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆದ್ಮೇಲೆ ಅಥವಾ ಮೀಡಿಯಾಗಳಲ್ಲಿ ಫೇಮಸ್ ಆದ್ಮೇಲೆ ಈ ರೀತಿಯಾದ ಹುಂಬತನ ಬಂದ್ಬಿಡುತ್ತಾ ಅಂತ? ಮುದುಕಾಂತಿ, ಬಹಳಷ್ಟು ಆಶ್ಚರ್ಯ, ಅದೇ ರೀತಿ ವಿಷಾದಕರವಾದ ಸಂಗತಿ ಇದೆ. ಯಾಕಂತ ಹೇಳಿದ್ರೆ, ಒಬ್ಬ ವೈದ್ಯ ತುಂಬಾ ಜವಾಬ್ದಾರಿಯುತವಾದ ಒಂದು ಹೊಣೆಗಾರಿಕೆ ನಿಭಾಯಿಸಬೇಕಾಗುತ್ತೆ. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ನಾವು ಕಣ್ಣಿಗೆ ಕಾಣುವಂತ ದೇವರು ಅಂತ ಯಾರನ್ನು ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ವೈದ್ಯರನ್ನ. ಆದ್ರೆ ಎಲ್ಲೋ ಒಂದ್ ಕಡೆ ವೈದ್ಯರುಗಳ ಈ ರೀತಿ ಮಾಡ್ಕೊಂತಿರೋದು ಎಷ್ಟು ಮಟ್ಟಿಗೆ ನಾವು ಇವತ್ತು ಅವರ ಒಂದು ಪ್ರಾಮಾಣಿಕ ಮತ್ತೆ ಪಾರದರ್ಶಕತೆಯನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಮೂಡುಪಾಳ್ಯದಲ್ಲಿರುವಂತ ಈ ವೈದ್ಯ ಸಾಕಷ್ಟು ರೀತಿಯಾದಂತ ರೀತಿಯಲ್ಲಿ ಕೊರೋನಾದ ಸಂದರ್ಭದಲ್ಲಿ ಜನರಿಗೆ ಸಾಂತ್ವನ ಹೇಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆ ಒಂದು ಪ್ರಯತ್ನಕ್ಕೆ ಯಾರು ಕೂಡ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರಲಿಲ್ಲ. ಅದ್ರ ಬಗ್ಗೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಪ್ರಶ್ನೆ ಬಂದಂತದ್ದೇನು, ಇಲ್ಲ ಇಡೀ ವೈದ್ಯ ಸಮೂಹ ಕೊರೋನಾವನ್ನ ಮಾಫಿಯಾವನ್ನಾಗಿ ಮಾಡ್ಕೊಂಡಿದೆ, ದಂಧೆಯನ್ನಾಗಿ ಮಾಡ್ಕೊಂಡಿದೆ, ಮಾಸ್ಕ್ ಯಾಕೆ ಹಾಕ್ಬೇಕು, ಅದೆಲ್ಲ ರೂಲ್ಸ್ ಇದೆಯಾ, ರೆಗ್ಯುಲೇಷನ್ಸ್ ಇದೆಯಾ, PPE ಕಿಟ್ ಹಾಕೊಂಡೆ ಅಥವಾ ಮಾಸ್ಕ್ ಅನ್ನ ಹಾಕೊಂಡೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ರೆ ಎದುರುಗಡೆ ಇರುವಂತ ಪೇಷಂಟ್ ನಲ್ಲಿ ಆತ್ಮಸ್ಥೈರ್ಯ ಕುಗ್ಗತ್ತೆ, ಮನೋಸ್ಥೈರ್ಯ ಕುಗ್ಗತ್ತೆ. ಆ ಕಾರಣಕ್ಕೋಸ್ಕರ ನಾವು ವಿಥೌಟ್ ಮಾಸ್ಕ್ ಹಾಕಿದ್ರೆ ಅವರಲ್ಲಿ ಒಂದು ಮನೋಸ್ಥೈರ್ಯ ಹೆಚ್ಚಾಗತ್ತೆ, ಅದ್ರ ಮೂಲಕ ಅವರಲ್ಲಿ ಒಂದು ಧೈರ್ಯವೇ ಅವರವರೇ ಒಂದು ಮಾತನ್ನ ಹೇಳ್ತಾ ಇದ್ರು. ರಾಜುವರ ಒಂದು ಮಾತು ತುಂಬಾ ಫೇಮಸ್ ಆಗಿ ಏನಿದೆ ಅಂತ ಹೇಳಿದ್ರೆ, ಭಯವೇ ವೈರಸ್ಸು, ನಿಮಗೆ ಧೈರ್ಯವೇ ವ್ಯಾಕ್ಸಿನ್. ಈ ಒಂದು ಮಾತನ್ನ ಹೇಳ್ತಾ 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 ಜನರನ್ನ ಮರಳು ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲಾ ರೀತಿಯಾದಂತ ಅಕ್ರಮಗಳನ್ನ ಮುಚ್ಚಾಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅನ್ನೋಂಥದ್ದು ನಾನಾ ಆಯಾಮಗಳಲ್ಲಿ ಪ್ರೂವ್ ಆಗಿರುವಂತ ವಿಷಯ. ಕೇವಲ ಇದೊಂದೇ ಅಂತ ಅಲ್ಲ, ನಾನಾ ಆಯಾಮಗಳಲ್ಲಿ ಪ್ರೂವ್ ಆಗಿರುವಂತ ವಿಷಯ ಮಧುಕಾಂತಿ. ಈಗ ಈ ವಿಷಯಕ್ಕೆ ಬರೋದಾದ್ರೆ ನೋಡಿ, ನಾವು ಇಷ್ಟೆಲ್ಲ ಬೆಳಗ್ಗೆಯಿಂದ ಸುದ್ದಿ ಮಾಡಾದ್ಮೇಲೆ ಅವರನ್ನ ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ WHO ಒಂದು ರೂಲ್ಸ್ ಮಾಡಿದೆ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ನಿಯಮಾವಳಿಗಳನ್ನ ರೂಪಿಸುವಂತ ಕೆಲಸ ಮಾಡುತ್ತೆ WHO ಅಂತ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಕೊರೋನಾದ ಸಂದರ್ಭದಲ್ಲಿ ತುಂಬಾ ಗಂಭೀರವಾದಂತ ರೀತಿಯಲ್ಲಿ ಕೆಲವೊಂದು ನಿಯಮಗಳನ್ನ ಅದು ರೂಪಿಸ್ತು, ಒಂದು ರೂಲ್ಸ್ ಅನ್ನು ಫ್ರೇಮ್ ಮಾಡ್ತು. ಅದರಲ್ಲಿ ಪ್ರಮುಖವಾಗಿ ಎಲ್ಲಾ ವೈದ್ಯರು ಕೂಡ ಅಂತ ಚಿಕಿತ್ಸೆ ನೀಡುವಂತ ವೈದ್ಯರುಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕ್ಬೇಕು ಮತ್ತೆ PPE ಕಿಟ್ ಅನ್ನ ಹಾಕ್ಬೇಕು ಅನ್ನೋಂಥದ್ದನ್ನ ಇದು ಮಾಡಿದ್ರು. ಆದ್ರೆ ರಾಜು ಅವರು ತಮ್ಮ ಕ್ಲಿನಿಕ್ಗೆ ಬರುವಂತ ಪೇಷಂಟ್ ಗಳಿಗೂ ಕೂಡ ಇತ್ತೀಚೆಗೆ ಅದು, ಯಾಕಂದ್ರೆ ನಮ್ಮ ಕ್ಲಿನಿಕ್ ಅನ್ನ ಬಂದ್ ಮಾಡ್ತಿ, ಫೈನ್ ಅನ್ನ ಹಾಕಿದ್ಮೇಲೆ ಮಾತ್ರ ಒಂದಷ್ಟು ಮಾಸ್ಕ್ ಗಳನ್ನ ಹಾಕುವಂತ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳುವಂತ ಕೆಲಸ ಅಲ್ಲಿ ನಡೀತಿದೆ ಹೊರತು, ಅದಕ್ಕಿಂತ ಮುನ್ನ ಯಾವುದೇ ರೀತಿಯಲ್ಲಿ ಕೂಡ ಬರುವಂತ ರೋಗಿಗಳಿಗೂ ಕೂಡ ಅವ್ರು ಹೇಳ್ತಾ ಇದ್ರು. ಅವ್ರು ಇದನ್ನ ಸ್ಪಷ್ಟಪಡಿಸಿದ್ರೆ ನಾವು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿನೂ ಕೂಡ ಮಾಡಿದ್ವಿ. ನಾನು ಕೂಡ ಮಾಸ್ಕ್ ಹಾಕಲ್ಲ, ನನ್ನ ಹತ್ರ ನನ್ನ ಎದುರುಗಡೆ ಕುತ್ಕೊಂಡಂತ ರೋಗಿಗಳು ಕೂಡ ಮಾಸ್ಕ್ ಹಾಕ್ಬಾರ್ದು ಅಂತ ಮಾತನ್ನ ಹೇಳಿದ್ರು. ಆದ್ರೆ ಯಾವಾಗ ಇದೆಲ್ಲ ಕೋವಿಡ್ ನಿಯಮಾವಳಿಗಳನ್ನ NDMA ರೂಲ್ಸ್ ಏನಿದೆ, ಆ ಆಕ್ಟ್ ಏನಿದೆ, ಆ ಆಕ್ಟ್ ಅನ್ವಯ ಎಲ್ಲವೂ ಕೂಡ ಉಲ್ಲಂಘನೆ ಆಗಿದೆ ಅನ್ನೋದು ಪ್ರೂವ್ ಆದ್ಮೇಲೆ ಅವರಿಗೆ ಸ್ಪಷ್ಟವಾದ ಸೂಚನೆ ಕೂಡ ಕೊಟ್ಟಿತ್ತು, ಕ್ಲಿನಿಕ್ ಅನ್ನ ಬಂದ್ ಮಾಡಲಾಗಿತ್ತು, ಅದ್ರ ಜೊತೆಗೆ ಅವ್ರು ಫೈನ್ ಕೂಡ ಕಟ್ ಬಂದಿದ್ದಾರೆ, ಅಲ್ಲ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು, ಯಾವುದೇ ರೀತಿಯಲ್ಲೂ ಕೂಡ ನೀವು ಕೋವಿಡ್ ನಿಯಮಾವಳಿ ಇನ್ ಮುಂದೆ ಉಲ್ಲಂಘಿಸಬಾರ್ದು ಅಂತೇಳಿ. ಆದ್ರೆ ರಾಜು ಮಾಡ್ತಿರೋದೇನು ಈ ಕ್ಷಣಕ್ಕೂ ಕೂಡ, ಯಾಕಂದ್ರೆ ಒಂದು ಆಡಿಯೋ ರೆಕಾರ್ಡ್ ಕೂಡ ತೋರಿಸಿ, ಇದೆಲ್ಲವೂ ಸಂಜೆ ಮೇಲೆ ಆಗಿರುವಂತ ಬೆಳವಣಿಗೆಗಳು. ನಾವು ಕೇಳ್ತಾ ಇದೀವಿ ಸರ್, ಯಾಕೆ ನೀವು ಮಾಸ್ಕ್ ಆಗಿ ಮಾಸ್ಕ್ ಯಾಕ್ರೆ ಹಾಕ್ಬೇಕು, ಅದ್ರ ರೂಲ್ಸ್ ಇದೆಯನ್ರಿ, ರೂಲ್ಸ್ ಫ್ರೇಮ್ ಆಗಿರುವಂತ ತೋರಿಸ್ರಿ. ಈ ರೀತಿಯ ಒಂದು ಉಡಾಫಿ ಉತ್ತರಗಳಿಂದ ಏನು ಪ್ರೂವ್ ಮಾಡಕ್ಕೆ, ಅವ್ರು ಏನ್ ಪ್ರೂವ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ BBMP ಕೂಡ ಪರಿಗಣಿಸಿದೆ, ಸರ್ಕಾರದ ಮಟ್ಟದಲ್ಲೂ ಕೂಡ ಸುಧಾಕರ್ ಅವರ ಗಮನಕ್ಕೂ ಕೂಡ ವಿಷಯವನ್ನ ತಂದಿದ್ದೀವಿ. ಅವ್ರು ಹೇಳುವಂತದ್ದು ಏನಂತ ಹೇಳಿದ್ರೆ, ಈಗ BBMPಯ ಮುಖ್ಯ ಆರೋಗ್ಯಾಧಿಕಾರಿ ಆಗಿರುವಂತ ವಿಜೇಂದ್ರ ಅವರು ಸ್ಪಷ್ಟಪಡಿಸಿದ್ರೆ, ಇದು ಉಂಬತನದ ಪರಮಾವಧಿ, ಒಬ್ಬ ಸಾಮಾಜಿಕ ಹೊಣೆಗಾರಿಕೆ ಏನಿರ್ಬೇಕು ಅದನ್ನ ಅವ್ರು ಎಲ್ಲ ಒಂದ್ ಕಡೆ ಉಲ್ಲಂಘಿಸ್ತಾ ಇದಾರೆ. ಆ ಕಾರಣಕ್ಕೋಸ್ಕರ ಅವರಿಗೆ ನಾನು ಮತ್ತೊಂದು ನೋಟಿಸ್ ಅನ್ನು ಸರ್ವ್ ಮಾಡ್ತೀನಿ, ಮತ್ತೆ ಅವರನ್ನ ಕ್ಲಿನಿಕ್ ಅನ್ನ ಮುಚ್ಚುವಂತ ನಿಟ್ಟಿನಲ್ಲಿ KMC ಮತ್ತೆ IMA ಎರಡಕ್ಕೂ ಕೂಡ ದೂರು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಸ್ಪಷ್ಟ, ನಾವು ಯಾವ್ದೇ ಕೂಡ ಯಾವ ಅವರು ಒಳ್ಳೆಯ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಿದ್ರೆ ಅದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಕೋವಿಡ್ ನಿಯಮಾವಳಿಗಳನ್ನ ಉಲ್ಲಂಘಿಸ್ತಿರೋದು ಎಷ್ಟು ಮಟ್ಟಿಗೆ ಸರಿ, ನಿಯಮಾವಳಿಗಳನ್ನ ಉಲ್ಲಂಘಿಸ್ತಾರೆ ಅಂತ ನೋಟಿಸ್ ಕೊಟ್ಟಾದ್ಮೇಲೂ ಕೂಡ ಅವ್ರು ಮತ್ತೆ ತಪ್ಪನ್ನ ಪುನರಾವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಅಂತ ಮೆಸೇಜ್ ಅನ್ನು ರವಾನೆ ಮಾಡ್ತಿದೆ, ಇದು ನಿಜವಾದ ಕೂಡ ಎಲ್ಲರನ್ನು ಕೂಡ ಕಾಡ್ತಿರುವಂತ ಪ್ರಶ್ನೆ. ಧನ್ಯವಾದ ಥಾಮಸ್ ತಮ್ಮೆಲ್ಲ ಮಾಹಿತಿಗಾಗಿ.